ತರಗತಿ ನೋಂದಣಿ ಸಂಖ್ಯೆ 20 ಜೆಸಿಐ ಬ್ರಹ್ಮಾವರ ಅವರು ನಡೆಸಿದ ಆನ್ಲೈನ್ ಭಾಷಣ ಸ್ಪರ್ಧೆ ನನ್ನ ವಿಷಯ ನನ್ನ ಕನಸಿನ ಶಾಲೆ ಶಾಲೆ ನನ್ನ ಪ್ರಕಾರ ಶಾಲೆ ಒಂದು ದೇವಾಲಯವಿದ್ದಂತೆ ನಾವು ಹೇಗೆ ದೇವಾಲಯಕ್ಕೆ ಶ್ರದ್ಧಾ ಭಕ್ತಿ ಶುದ್ಧತೆಯಿಂದ ಹೋಗುತ್ತೇವೋ ಹಾಗೆ ಶಾಲೆಗೆ ಹೋಗಬೇಕು ಎಂಬುದು ನನ್ನ ಕನಸು ಶಾಲೆ ಎಂದರೆ ಬರೀ ಕೋಣೆಯಾಗಿರದೆ ಶುದ್ಧವಾದ ಗಾಳಿ ಬೆಳಕು ಬರುವಂತಹ ದೊಡ್ಡ ಕೋಣೆಯಾಗಿರಬೇಕು ಮನೆ ಮೊದಲ ಪಾಠ ಶಾಲೆ ಎನ್ನುತ್ತಾರೆ ಆದರೆ ಮನೆಯಲ್ಲೇ ಎಲ್ಲವನ್ನು ಕಲಿಯಲು ಸಾಧ್ಯವಿಲ್ಲ ಅದಕ್ಕಾಗಿ ಎಲ್ಲ ಮಕ್ಕಳು ಒಟ್ಟಾಗಿ ಕಲಿವಿಕೆಗಾಗಿ ಸೇರುವ ಜಾಗವೇ ಶಾಲೆ ಶಾಲೆಯಲ್ಲಿ ಒಳ್ಳೆಯ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ನಾವು ಕಲಿಯಬೇಕು ಶಾಲೆಯಿಂದ ಮಾತ್ರಕ್ಕೆ ಬರೀ ಪುಸ್ತಕದಲ್ಲಿ ಇದ್ದದ್ದನ್ನು ನಾಲ್ಕು ಗೋಡೆ ಮಧ್ಯೆ ಕುಳಿತು ಓದುವುದಲ್ಲ ಮಕ್ಕಳ ಪ್ರತಿಭೆ ತಕ್ಕಂತಹ ವಿದ್ಯೆ ಕಲಿಯಲು ಶಾಲೆ ಬಹುಮುಖ್ಯ ಶಾಲೆಯಲ್ಲಿ ಓದುವುದರ ಜೊತೆಗೆ ನೃತ್ಯ ಸಂಗೀತ ಚಿತ್ರಕಲೆ ಇತ್ಯಾದಿ ಮಕ್ಕಳ ಅಭಿರುಚಿಗೆ ತಕ್ಕಂತಹ ವಿದ್ಯೆ ಇರಬೇಕು ಚಟುವಟಿಕೆಗಳು ಇರಬೇಕು ಎಂಬುದು ನನ್ನ ಕನಸು ಶಾಲೆಯಿಂದ ಮಾತ್ರಕ್ಕೆ ಬರೀ ಮಕ್ಕಳು ಸಾಲದು ಮಕ್ಕಳಿಗೆ ಕಲಿಸುವ ಒಳ್ಳೆಯ ಗುರುಗಳು ಇರಬೇಕು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂಬಂತೆ ಒಳ್ಳೆಯ ಶಿಕ್ಷಕರು ಇರಬೇಕು ಶಿಕ್ಷಕ ಎಂಬ ಪದವೇ ಹೇಳುವಂತೆ ಶಿ ಅಂದರೆ ಶಿಕ್ಷಿಸು ಕ್ಷ ಕ ಕ್ಷ ಅಂದರೆ ಕ್ಷಮಿಸು ಕ ಅಂದರೆ ಕಲಿಸು ಇಂತಹ ಗುರುಗಳು ಇರಬೇಕು ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಎತ್ತಿ ತೋರಿಸಿ ಅವರನ್ನು ಪ್ರೋತ್ಸಾಹಿಸುವ ಶಿಕ್ಷಕರು ಬಹುಮುಖ್ಯ ನನಗೆ ಶಿಕ್ಷಕರು ಅಮ್ಮನಂತೆ ಇರಬೇಕು ಎಂದು ಆಸೆ ಅಂದರೆ ಅಮ್ಮ ತಪ್ಪು ಮಾಡಿದಾಗ ಬೈದರೂ ಮತ್ತೊಮ್ಮೆ ನಮ್ಮನ್ನು ಪ್ರೀತಿಯಿಂದ ಮುದ್ದಿಸುತ್ತಾಳೆ ಹಾಗೆಯೇ ಶಾಲೆ ಶಿಕ್ಷಕರು ಇದ್ದರೆ ನಮಗೆ ಅವರೊಂದಿಗೆ ಒಳ್ಳೆಯ ಬಾಂಧವ್ಯ ಬೆಳೆಯುತ್ತದೆ ಶಾಲೆಯಲ್ಲಿ ಗ್ರಂಥಾಲಯ ಮತ್ತು ಪ್ರಯೋಗಾಲಯ ಒಳ್ಳೆಯದಿರಬೇಕು ನನಗೆ ಬೇಕಿದ್ದ ಪುಸ್ತಕ ಓದಲು ಅವಕಾಶ ಇರಬೇಕು ನನಗೆ ಇಷ್ಟವಾದ ಪ್ರಯೋಗ ಮಾಡಲು ಅವಕಾಶ ಇರಬೇಕು ಶಾಲೆ ಎಂದಾಗ ಒಳ್ಳೆಯ ಮೈದಾನ ಇದ್ದು ನಿತ್ಯವೂ ನಮಗೆ ಇಷ್ಟವಾದ ಆಟ ಆಡಲು ಅವಕಾಶ ಕೊಡಬೇಕು ಶಾಲೆಯಲ್ಲಿ ಹೂತೋಟ ಗಿಡಮರಗಳನ್ನು ಬೆಳೆಸಬೇಕು ಎಂಬುದು ನನ್ನ ಕನಸು ನಾವು ಮಕ್ಕಳು ದಿನ ಶಾಲೆಗೆ ಬಂದಾಗ ಆ ಹೂತೋಟ ಗಿಡಮರಗಳ ನಡುವೆ ಸ್ವಲ್ಪ ಸಮಯ ಕಳೆಯಬೇಕು ಅದಕ್ಕೆ ನೀರು ಹಾಕಿ ಬೆಳೆಸಬೇಕು ಆಗ ನಮ್ಮ ಕನಸಿನ ಶಾಲೆ ಚಂದವಾಗುತ್ತದೆ ನಾನು ಮುಂದೆ ಒಬ್ಬ ವಿಜ್ಞಾನಿಯಾಗಬೇಕೆಂಬುದು ನನ್ನ ಕನಸು ಅದು ನೆರವೇರಲು ಶಾಲೆ ಶಾಲೆ ಶಿಕ್ಷಕರು ಹಾಗೂ ಒಳ್ಳೆಯ ಸ್ನೇಹಿತರು ಬಹುಮುಖ್ಯ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬಂತೆ ನಾವು ಈಗ ನಮ್ಮ ಶಾಲೆಯನ್ನು ಒಳ್ಳೆಯ ರೀತಿ ಬೆಳೆಸಿದರೆ ಮುಂದೆ ಎಲ್ಲರಿಗೂ ಒಳ್ಳೆಯದು ಶಾಲೆಗೂ ಒಳ್ಳೆಯ ಹೆಸರು ನಾನು ಏನಾದರೂ ಸಾಧನೆ ಮಾಡಿ ನನ್ನ ಶಾಲೆಯ ಹೆಸರನ್ನು ಉತ್ತುಂಗಕ್ಕೆ ಏರಿಸಬೇಕೆಂಬುದು ನನ್ನ ಕನಸು ನಾನು ಈಗ ಓದುತ್ತಿರುವ ಶಾಲೆ ಅಮೃತ ಭಾರತಿ ವಿದ್ಯಾಕೇಂದ್ರ ಹಾಗೂ ಶಾಲೆ ಶಿಕ್ಷಕ ವೃಂದ ನನ್ನ ಕನಸಿಗೆ ಪೂರಕವಾಗಿಯೇ ಇದೆ ನನ್ನ ಗುರಿ ಮುಟ್ಟುವವರೆಗೂ ನನ್ನ ಕನಸಿನ ಶಾಲೆ ಹೀಗೇ ಇದ್ದರೆ ನನ್ನ ಆಸೆ ಈಡೇರುವುದರಲ್ಲಿ ಯಾವುದೇ ಸಂಶಯವಿಲ್ಲ ಜೈ ಹಿಂದ್ ಜೈ ಕರ್ನಾಟಕ ಮಾತೆ